ಅಚ್ಚದ ಕಾರ್ಯದಿ ನಡೆದರೆ ತುಚ್ಚರು ಎಲ್ಲರೂ ಜಗದಲ್ಲಿ ಮೆಚ್ಚದ ಕಾರ್ಯದಿ ನಡೆದರೆ ತುಚ್ಚರು ಎನ್ನುವರು ಜಗದಲ್ಲಿ ಪರವೇ ನಿಮಗೆ ಈ ಪರಿಣತೆಯು ಪರವೇ ನಿಮಗೆ ಈ ಪರಿಣತೆ ಮೆಚ್ಚದ ಕಾರ್ಯದಿ ನಡೆದರೆ ತುಚ್ಚರು ಎನ್ನುವರು ಜಗದಲ್ಲಿ ಈನ ಕುಲದ ಸಂಗಮ ಮಾಡಿ ಜಾತಿ ಕೆಡಿಸಿದೆ ಎನ್ನುವರು ಇದು ಇಲ್ಲದ ನೀತಿ ಮರತರು ಕೊರದ ಜೋಲೆ ಹಸುವುದು ಕುಲದ ಸಂಗಮ ಮಾಡಿ ಸಾಧಿ ಬಸವಣ್ಣನವರ ಮೇಲೆ ಬಂದು ಹಾಡೋಪಣೆಂದರೆ ಧರ್ಮಕ್ಕೆ ಧಕ್ಕೆಯನ್ನುಂಟು ಮಾಡಿ ಜಾತಿ ಪದ್ಧತಿಯ ನೀತಿಯನ್ನು ಕೆಡಿಸಿ ವಲಸೆ ತಿನ್ನುವ ವಲಯರ ಮನೆಯಲ್ಲಿ ಸಹಪಂಕ್ತಿ ಭೋಜನವನ್ನು ಮಾಡಿ ಪ್ರಜೆಗಳನ್ನು ಕೆಟ್ಟದಿರುವ ಬಸವಣ್ಣನ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಂಡು ನೀಡಿದ್ದರೆ ಕೋಲಾಹಲ ಬಿಡಲೇ ದೂರಿದೆ ಎಂದು ಹೇಳುತ್ತಿರುವರು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಬಸವಣ್ಣನವರೇ? ಮಹಾರಾಜರೇ, ಧರ್ಮ ಎಂದರೇನು, ಜಾತಿ ಎಂದರೇನು, ಸಹಪಂಥೀಯ ಭೋಜನದ ಅಪರಾಧವೇನು? ಸಹಪಂಥೀಯ ಭೋಜನದ ಅಪರಾಧ ನಿತ್ಯವೂ ನೀವು ಮಾದಿಗಾರಳೆಯನ್ನು ಮನೆಯಲ್ಲಿ ಭೋಜನ ಆದಿ ಸನಾತನ ಧರ್ಮ ಶ್ರೇಷ್ಠವಾದದ್ದು. ಬಸವಣ್ಣ ತಮ್ಮದೇನು ಜಾತಿ ಪದ್ಧತಿ ಎಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ, ಇದರ ರೀತಿ ನೀತಿಯಲ್ಲೇ ಬದುಕಬೇಕು. ಬಸವಣ್ಣ, ಸಹಪಂಥೀಯ ಭೋಜನದ ಅಪರಾಧ ನಿತ್ಯವೂ ನೀನು ಮಾದಿಗರಳೆಯನ ಮನೆಯಲ್ಲಿ ಭೋಜನ, ಒಲೆಯವಣ್ಣಯ್ಯನ ಮನೆಯಲ್ಲಿ ಭೋಜನ, ಈ ರೀತಿ ಮಾಡುತ್ತಿದ್ದರೆ ನಮ್ಮ ಜಾತಿಯನ್ನು ಕೆಡಿಸಿದಂತಲ್ವೇ ಬಸವಣ್ಣ? ಧರ್ಮವು ದೇವರಿಂದ ಸ್ಥಾಪನೆಯಾಗಿಲ್ಲ, ಸ್ವಾರ್ಥಕ್ಕಾಗಿ ಮನುಷ್ಯ ಮಾಡಿದ್ದು. ಜಾತಿ ಎಂಬುದು ಕಸುಬಿನ ಮೇಲೆ ಮಾಡಿದ್ದು. ಮನುಷ್ಯರನ್ನು ಮನುಷ್ಯರು ಕೀಳಾಗಿ ಕಾಣುವುದು ಯಾವ ನ್ಯಾಯ? ಮಹಾರಾಜರೇ, ಸಹಸ್ರಾರು ವರ್ಷಗಳಿಂದ ಶ್ರೇಷ್ಠ ಕುಲದವರು ಪಶುಯಜ್ಞವನ್ನು ಮಾಡಿ ಗೋಮಾಂಸವನ್ನು ತಿನ್ನುತ್ತಿದ್ದುದು ಅಪರಾಧವಲ್ಲವೇ? ಸಹಪಂಥೀಯ ಭೋಜನವೆಂದರೆ ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ. ಶಿವಭಕ್ತನ ಮನೆಯಲ್ಲಿ ಶಿವಭಕ್ತನೋರ್ವ ಭೋಜನ ಮಾಡುವುದರಲ್ಲಿ ಯಾವ ಅಪರಾಧವಿದೆ? ಹಾಗಾದರೆ ನಿನ್ನ ಮಾತನ್ನು ವೇದಾಂತವೆಂದು ಪರಿಗಣಿಸಿದರೆ ರಾಜ ಮತ್ತು ಪ್ರಜೆಯಿಬ್ಬರು ಸರಿಸಮಾನರೋ? ನಿನಗೆ ಶಕ್ತಿ ಇದ್ದರೆ ಮಹಾರಾಜನನ್ನು ಕೆಳಗಡೆ ಕುಳ್ಳರಿಸಿ ಪ್ರಜೆಯನ್ನು ಈ ಸಿಂಹಾಸನದ ಮೇಲೆ ಕುಳ್ಳರಿಸು. ಇಲ್ಲಿ ನೆರೆದಿರುವ ಪ್ರಜೆಗಳು ಒಪ್ಪಿದರೆ ನಿನ್ನ ಮಾತಿಗೆ ಕೀರ್ತಿ ಸಿಗಲಿ. ಸಾಮಾನ್ಯ ಪ್ರಜೆಯಾಗಿರಲಿ, ಘನತರದ ವ್ಯಕ್ತಿತ್ವವನ್ನು ಸಾಧಿಸಿದರೆ ಖಂಡಿತವಾಗಿಯೂ ರಾಜನಾಗಬಹುದು. ಕ್ಷಣದಲ್ಲೇ ಬದಲಾಯಿಸು ಎಂದರೆ ಇದು ಮಕ್ಕಳಾಟದ ವಸ್ತುವಲ್ಲ, ಸಾಧನೆಯ ಫಲವಷ್ಟೇ. ನಿನ್ನ ತತ್ವವನ್ನು ಇಲ್ಲಿ ಯಾರು ಈ ಸಮಾಜವೇ ಒಪ್ಪುವುದಿಲ್ಲ. ಅದಿರಲಿ, ಆ ಒಲೆಯ ಒಣ್ಣೆಯನ್ನ ಹೂವಿನ ಪಲ್ಲಕ್ಕಿಯಲ್ಲಿ ಕೂಡಿಸುವೆ, ರಾಜ ಬೀದಿಯಲ್ಲಿ ಮೆರವಣಿಗೆ ಮಾಡಿಸಿದಿಲ್ಲ, ಇದನ್ನು ಯಾವ ಶಾಸ್ತ್ರ ಹೇಳುತ್ತದೆ? ಸರ್ವೋತ್ತಮರೇ,
ವೇದಗಳನ್ನು ಸೃಷ್ಟಿಸಿದ ವೇದ ವ್ಯಾಸರು, ಗಂಗಾ ಮತಸ್ಥರಲ್ಲವೇ, ರಾಮಾಯಣವನ್ನು ಸೃಷ್ಟಿಸಿದ ವಾಲ್ಮೀಕಿಯು ಬೇಡರವನಲ್ಲವೇ, ಇದಕ್ಕೆ ಉತ್ತರವೇನಿದೆ? ಅವರೆಲ್ಲ ದೇವರ ಅಂಶದಿಂದ ಹುಟ್ಟಿದವರು. ಅಜ್ಞಾನದ ಪದ್ಧತಿಗಳನ್ನು ಪುರಸ್ಕರಿಸುವುದರಿಂದ ಮನುಷ್ಯನ ಮಾನವೀಯತೆಗೆ ಬೆಲೆ ಇಲ್ಲದಂತಾಗುವುದು, ಪ್ರೀತಿ ವಿಶ್ವಾಸಗಳು ಸುಟ್ಟು ಭಸ್ಮವಾಗುವುದು. ಮಹಾರಾಜರೇ, ಅಜ್ಞಾನದ ಪದ್ಧತಿಗಳನ್ನು ಪುರಸ್ಕರಿಸುವುದರಿಂದ ಮನುಷ್ಯನ ಮಾನವೀಯತೆಗೆ ಬೆಲೆ ಇಲ್ಲದಂತಾಗುವುದು, ಪ್ರೀತಿ ವಿಶ್ವಾಸಗಳು ಸುಟ್ಟು ಭಸ್ಮವಾಗುವುದು. ಮಹಾಪ್ರಭು, ಧರ್ಮದ ನಿಯಮಗಳನ್ನು ಉಲ್ಲಂಘಿಸಿದವರಿಗೆ ರಾಜ್ಯಾಂಗದಲ್ಲಿ ಯಾವ ಶಿಕ್ಷೆ ಇರುವುದು ಅದನ್ನು ದಯಪಾಲಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ನಾನು ಶಿವಶರಣ ಹೊನ್ನಯ್ಯನವರ ಮನೆಯಲ್ಲಿ ಭೋಜನ ಮಾಡಿ ಶ್ರೇಷ್ಠನಾಗಿರುವೆನು, ನಿಮ್ಮ ಮನೆಯಲ್ಲಿ ಭೋಜನ ಮಾಡಿ ಅಪವಿತ್ರನಾಗಿಲ್ಲ. ಏನು? ಬ್ರಾಹ್ಮಣರಾದ ನಾವು ಅಪವಿತ್ರರೇ? ಕೇಳಿದರ ಮಹಾರಾಜರೇ, ಕೇಳಿದರೆ ಈ ಆ ಒಲೆ ಹೊಣ್ಣೆಯನ್ನು ಮಹಾಶ್ರೇಷ್ಠನಂತೆ. ಒಲೆಯ ಎಂಬುದು ಯಾವುದೇ ಜಾತಿ ಯಾವುದೇ ಧರ್ಮಕ್ಕೆ ಸೀಮಿತವಲ್ಲ.
ಹೀನ ಗುಣಗಳನ್ನು ಯಾರು ಹೊಂದಿರುವವರೋ ಅವರು ಒಲೆಯರಾಗುವರು. ಇಷ್ಟಕ್ಕೂ ಒಲೆಯ ಎಂಬ ಪದದ ಅರ್ಥವು ನಿಮಗೆ ತಿಳಿದಿರುವುದೇ? ಧರ್ಮವೇ ನಮ್ಮ ಉಸಿರಾಗಿರುವುದು ಕರ್ಮಭೂಮಿಯಲ್ಲಿ, ಪಂಚವರ್ಣಗಳು ಒಂದಾಗಲು ಬಿಡುವುದಿಲ್ಲ ಇಲ್ಲಿ, ನಾವು ಬಿಡುವುದಿಲ್ಲ ಇಲ್ಲಿ. ಅಗ್ನಿ ಮಹಾಗ್ನಿ ಚಂಡಿಯಾಗದಲ್ಲಿ, ಅಗ್ನಿ ಮಹಾಗ್ನಿ ಚಂಡಿಯಾಗದಲ್ಲಿ ದಗ್ನವಾಗುವೆವು ಅರಸ ದಗ್ನವಾಗುವೆವು, ದಗ್ನವಾಗುವೆವು ಅರಸ ದಗ್ನವಾಗುವೆವು. ಧರ್ಮವೇ ನಮ್ಮ ಉಸಿರಾಗಿರುವುದು ಕರ್ಮಭೂಮಿಯಲ್ಲಿ, ಪಂಚವರ್ಣಗಳು ಒಂದಾಗಲು ಬಿಡುವುದಿಲ್ಲ ಇಲ್ಲಿ, ನಾವು ಬಿಡುವುದಿಲ್ಲ ಇಲ್ಲಿ. ಬಿದ್ದಾಯ್ತು ಕೊಡಲಿ ಕಾವು ಅದರಂತೆ ಈ ಬಸವ ಉದ್ಭವಿಸಿದ, ಕುಲಕ್ಕೆಲ್ಲ ಬಿದ್ದಾಯ್ತು ಕೊಡಲಿ ಕಾವು ಅದರಂತೆ ಈ ಬಸವ ಉದ್ಭವಿಸಿದ. ದ್ರೋಣ ಕುಲದ ಜನರು ಚಕ್ರ ವ್ಯೂಹ ಬಲ್ಲ ನಾವು, ವೀರ ಪರಶುರಾಮ ನಮ್ಮ ಆತ್ಮಧೈರ್ಯ ದೇವ, ಜಮದಗ್ನಿ ಜಲವಿಂದು ನಮ್ಮ ರಕ್ತಾದಿ, ಜಮದಗ್ನಿ ಜಲವಿಗುದು ನಮ್ಮ ರಕ್ತಾದಿ. ಧರ್ಮವೇ ನಮ್ಮ ಉಸಿರಾಗಿರುವುದು ಕರ್ಮಭೂಮಿಯಲ್ಲಿ, ಪಂಚವರ್ಣಗಳು ಒಂದಾಗಲು ಬಿಡುವುದಿಲ್ಲ ಇಲ್ಲಿ, ನಾವು ಬಿಡುವುದಿಲ್ಲ ಇಲ್ಲಿ. ದರೆಯಲ್ಲಿ ಹುಟ್ಟಿರುವುದು ಮುತ್ತು ರತ್ನವು, ಸಮನಾಗಿ ಇರುವುದೇ ನರ ಸ್ವರೂಪವು, ದರೆಯಲ್ಲಿ ಹುಟ್ಟಿರುವುದು ಮುತ್ತು ರತ್ನವು, ಸಮನಾಗಿ ಇರುವುದೇ ನರ ಸ್ವರೂಪ. ಹಿಂದು ಬೌದ್ಧ ಕದನ ಬಂದು ಹೇಗೆ ಆಯ್ತು ಪತನ, ಕದನ ಅಂದು ಹೇಗೆ ಆಯ್ತು ಪತನ, ಶಂಕರಾಚಾರ್ಯರು ಆದರು ಹೋದಂತ ರಾಮ, ಬ್ರಹ್ಮಾಂಡ ಬ್ರಾಹ್ಮಣರು ನಿಜ ಬ್ರಹ್ಮ ತನುಜರು, ಬ್ರಹ್ಮಾಂಡ ಬ್ರಾಹ್ಮಣರು ನಿಜ ಬ್ರಹ್ಮ ತನುಜರು. ಧರ್ಮವೇ ನಮ್ಮ ಉಸಿರಾಗಿರುವುದು ಕರ್ಮಭೂಮಿಯಲ್ಲಿ, ಪಂಚವರ್ಣಗಳು ಒಂದಾಗಲು ಬಿಡುವುದಿಲ್ಲ ಇಲ್ಲಿ, ನಾವು ಬಿಡುವುದಿಲ್ಲ ಇಲ್ಲಿ, ನಾವು ಏನಾದರೂ ನಮ್ಮ ಸನಾತನ ಧರ್ಮವನ್ನು ನಾವು ಬಿಡುವುದಿಲ್ಲ. ಹರಿಹರಿ, ಆ ಒಲೆಯನಾದ ಒನೆಯಲ್ಲಿ ಶ್ರೇಷ್ಠ ಕುಲರಾದ ಬ್ರಾಹ್ಮಣರಾದ ನಾವುಗಳಲ್ಲಿ. ಒಲೆಯ ಎಂದರೇನು ಬಲ್ಲಿರಾ, ತಿಳಿದಿರಾ? ಕಾಮ ಕ್ರೋಧದಲ್ಲಿ ನಡೆಯುವವನೇ ಹೀನ ಒಲೆಯ, ಮದಿಕಿ ಕೊಲ್ಲುವವನೇ ಮಾರಿ ಒಲೆಯ, ಮಾಡುವ ಕಾರ್ಯಕ್ಕೆ ಅಡ್ಡಿ ಮಾಡುವವನೇ ಮೂಡ ಒಲೆಯ, ಕಂಡವರ ಮಾತಿಗೆ ಕಾಲು ಕೆರೆಯುವವನೇ ನೀಚ ಒಲೆಯ, ಕೈ ಹಿಡಿದ ಹೆಂಡತಿಗೆ ಮೋಸ ಮಾಡುವವನೇ ಚಂಡಾಳ
ಇಂತಹ ಕೆಟ್ಟ ಗುಣಗಳನ್ನು ಹೊಂದಿರುವವರು ಒಲೆಯರಾಗುವರು. ಅದನ್ನು ಹೊರತು ಶಿವಶರಣ ಹೊನ್ನೆಯನವರನ್ನು ಒಲೆಯ ಎಂದು ಹೇಗೆ ಹೇಳುವುದು? ಹಾಗಾದರೆ ಒಲೆಯನ ಹೊನ್ನೆಯನ ಶರೀರದಲ್ಲಿ ರಕ್ತದ ಬದಲು ಹಾಲು ಬರುವುದೇ? ಶ್ರೇಷ್ಠ ಗುಣವುಳ್ಳ ಶ್ರೇಷ್ಠ ಕುಲದವರಾದ ನಿಮ್ಮ ಮೈಯಲ್ಲಿ ಹಾಲು ಬರುವುದಾದರೆ ಹೊನ್ನೆಯನ ಶರೀರದಲ್ಲೂ ಹಾಲು ಬರುವುದು ಸತ್ಯ. ಮಹಾರಾಜರೇ, ಹೊನ್ನೆಯನವರು ಶಿವಶರಣರು, ಮಹಾಜ್ಞಾನಿಗಳು. ಅವರನ್ನು ಈ ರೀತಿ ಹೀಯಾಳಿಸುವುದು ಸರಿಯಲ್ಲ. ಹಾಗಾದರೆ ಆ ಹೊನ್ನೆಯನು ಬಹಳ ಶ್ರೇಷ್ಠನೋ, ದೈವ ಭಕ್ತನೋ? ಮಹಾರಾಜರೇ, ಹಾಗಾದರೆ ಆ ಹೊನ್ನೆಯನನ್ನು ಇಲ್ಲಿ ಕರೆಸಲೇಬೇಕು, ಅವನ ಜ್ಞಾನ ಪರೀಕ್ಷೆಯನ್ನು ಮಾಡಲೇಬೇಕು. ಒಂದು ವೇಳೆ ಇದು ಸುಳ್ಳಾದರೆ ಈ ಬಸವಣ್ಣನಿಗೆ ತಕ್ಕ ಶಾಸ್ತ್ರವಾಗಲೇಬೇಕು. ಬಸವಣ್ಣನವರೇ, ಇದಕ್ಕೆ ಯಾವ ಉತ್ತರವನ್ನು ಹೇಳಿದ್ರಿ? ಮಹಾರಾಜರೇ, ತಪ್ಪೆಂದು ಒಪ್ಪಿಕೊಳ್ಳುವ ಅಗತ್ಯವಿಲ್ಲ. ಜ್ಞಾನದ ಪರೀಕ್ಷೆಯು ನಡೆದೇ ಹೋಗಲಿ. ಹಾಗಾದರೆ ಜ್ಞಾನದ ಪರೀಕ್ಷೆಯು ನಡೆದೇ ಹೋಗಲಿ. ಯಾರಲ್ಲಿ ಹೊನ್ನೆಯನನ್ನು ಬರಮಾಡಿ. ಮಹಾರಾಜರಿಗೆ ನಮಸ್ಕರಿಸಬೇಕು. ಮಹಾರಾಜರೇ, ನನ್ನನ್ನು ಬರ ಹೇಳಿದ ಕಾರಣವೇನು? ಹೊನ್ನೆಯ, ನಿನ್ನೆಯ ದಿನ ನಿನ್ನನ್ನು ಹೂವಿನ ಫಲಕ್ಕೆ ಮೇಲೆ ಕುರಿಸಿ ಮೆರವಣಿಗೆ ಮಾಡಿದ ಉದ್ದೇಶವೇನು? ಅದು ಅಲ್ಲದೆ ಬಸವಣ್ಣನು ನಿನ್ನ ಮನೆಯ ಸಹಪಂಕ್ತಿಯಲ್ಲಿ ಭೋಜನ ಮಾಡಿದ ಸತ್ಯವೇನೋ? ಮಹಾರಾಜರೇ, ನಿನ್ನೆಯ ದಿನ ನನ್ನ ಜನ್ಮದಿನವಾದ್ದರಿಂದ ಶರಣರ ಸಂತೋಷಕ್ಕಾಗಿ ನನ್ನನ್ನು ಹೂವಿನ ಪಲ್ಲಕ್ಕಿಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿದ್ದು ಸತ್ಯ. ಭೋಜನದಲ್ಲಿ ಸಹಪಂಥಿ ಭೋಜನದಲ್ಲಿ ಪ್ರತ್ಯೇಕತೆವಿದೆ ಎಂದರು. ಬಸವಣ್ಣನವರು ಸಹಪಂಥಿ ಭೋಜನ ಮಾಡಿದರು. ಮೊದಲು ಪರೀಕ್ಷೆ ನಡೆಯಲಿ, ಆಮೇಲೆ ಬೇಕೆ ಬೇರೆ ಮಾತುಗಳು. ಯಾವ ಪರೀಕ್ಷೆ? ಸತ್ಯದ ಪರೀಕ್ಷೆ. ಮಹಾರಾಜರೇ, ಈ ಸತ್ವ ಪರೀಕ್ಷೆಯೂ ನನಗು ಇರುವುದೇ. ಮಹಾರಾಜರೇ, ನಾನೊಬ್ಬ ಸಾಮಾನ್ಯ ಮನುಷ್ಯ, ದಯವಿಟ್ಟು ಬಸವಣ್ಣನವರಿಗೆ ಈ ವಿಚಾರದಲ್ಲಿ ಕಳಂಕ ತರಬೇಡಿ. ಬಸವಣ್ಣನವರೇ, ನೀವೇಕೆ ಮೌನವಾದಿರಿ? ನುಡಿದಂತೆ ನಡೆಯುವಿರೋ ಇಲ್ಲ ಪ್ರಜಾಪ್ರಾಯಕ್ಕೆ ಒಳಗಾಗಿ? ಒಳ್ಳೆಯ, ನಮ್ಮ ಆಸ್ಥಾನದ ಪಂಡಿತರಿಗಿಂತ ನಿಮ್ಮಲ್ಲಿ ಎಂಥ ಜ್ಞಾನ ಬೆಳಗಿದೆ? ಮಹಾರಾಜರೇ, ರದಿಮಂ ನಗ್ನ ಗೇಮನ ವ್ಯಪಟಮ್ಮ ಒಬನುವ ರವಣ ನವಸಬ. ಪಂಡಿತರೇ, ಇದರ ತಾತ್ಪರ್ಯವನ್ನು ಬಿಡಿಸಿರಿ. ಮಹಾರಾಜರೇ, ಇದು ಭಾಷೆಯೇ ಅಲ್ಲ, ಇದು ಕಾಡು ಭಾಷೆ. ಯಾರು ಅಧ್ಯಯನ ಮಾಡಿರುವುದಿಲ್ಲಪ್ಪ. ಮಹಾಪ್ರಭು, ಜಗತ್ತಿನಲ್ಲಿ ಇದಕ್ಕೆ ಲಿಪಿನೇ ಇಲ್ಲ. ಒಳ್ಳೆಯ, ನೀವಾದರೂ ಇದರ ತಾತ್ಪರ್ಯವನ್ನು ಬಿಡಿಸಿ ಹೇಳಿ. ಮಹಾರಾಜರೇ, ನಾನು ಹೇಳಿದ್ದು ಬಸವಣ್ಣನವರ ಅನುಭವ ಮಂಟಪವೇ ನಮಗೆ ಜ್ಞಾನ ಮಂದಿರವೆಂದು. ಅಕ್ಷರಗಳನ್ನು ಬದಲಾಯಿಸಿ ಹೇಳಿದನಷ್ಟೇ. ಇದು ಮೋಸ, ಮೋಸ, ಮೋಸ. ಮಹಾಪ್ರಭುವೇ, ಮೋಸ, ಮೋಸ. ಮಂಚಣ್ಣ ದಾಮೋದರ ಕೃಷ್ಣಾಚಾರ್ಯರೇ, ಒಳ್ಳೆಯನು ಒಳ್ಳೆಯ ಚತುರ್ವತೆಯನ್ನು ನಾವು ಅರಿತಿರಲಿಲ್ಲ. ಅವರನ್ನು ಮಹಾಜ್ಞಾನಿ ಎಂದು ಒಪ್ಪಿಕೊಂಡಿರುವವು. ಬಸವಣ್ಣನವರೇ, ನಮ್ಮ ಆಜ್ಞೆಯಂತೆ ಈ ಒಳ್ಳೆಯವರನ್ನು ನಮ್ಮ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅವರ ಮನೆಯ ತನಕ ಹೊತ್ತು ರಕ್ತದಿಂದ ಅಭಿಷೇಕ ಮಾಡಿ ಗೌರವದಿಂದ ಕಳಿಸಿಕೊಡಿ. ಮಹಾರಾಜ, ಮನುಧರ್ಮದಂತೆ ನಮ್ಮ ಮನುಧರ್ಮದಂತೆ ಜಗವು ನಡೆಯುತ್ತಿರುವುದು, ಈ ಜಗವು ನಡೆಯುತ್ತಿರುವುದು. ಪಾಪಿ ಬಸವಣ್ಣು ಸನಾತನ ಧರ್ಮಕ್ಕೆ ಕೊಂಪು ತರುತ್ತಲಿ ಹಣ ಹೋ ಭೀಮ್ ಭಾಂ ಕಟಗಟ ಹೋ ಭೀಮ್ ಭಾಂ ಕಟಗಟ ಮನುಧರ್ಮದಂತೆ ನಮ್ಮ ಮನುಧರ್ಮದಂತೆ ಬಿ
ಶೂದ ಅಜ್ವಿಜರ ಗುಲಾಮರಾಗ ಬಲ 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 ನಾವೇ ಸಂಪಣ್ಣರ ಬಲ 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 ನಾವೇ ಸಂಪಣ್ಣರ ಮನು ಧರ್ಮದಂತೆ ನಮ್ಮ ಮನು ಧರ್ಮದಂತೆ ಜಗವು ನಡೆಯುತ್ತಿರುವುದು ಈ ಜಗವು ನಡೆಯುತ್ತಿರುವುದು ಪಾಪಿ ಬಸವನು ಸನಾತನ ಧರ್ಮಕ್ಕೆ ಕೊಂಕು ತರುತ್ತಲಿ ಹೊಡು ಅಪರಾಧವ ನಾವು ಮಾಡಿದರು ಮನ್ನಿಸಿ ಪೂಜಿಸುವುದು ಜಗವೆಲ್ಲವೋ ಪ್ರಕಾರ ಈ ಬ್ರಾಹ್ಮಣನೆಂದರೆ ಯಾರು? ಬ್ರಾಹ್ಮಣನೆಂದರೆ ದೇವರಿಗೂ ದೇವರು. ಅಗ್ನಿಯನ್ನು ಯಜ್ಞಾವು ತೆಗೆದುಕೊಂಡೊಯ್ತಿರಲಿ ಅಥವಾ ಇಲ್ಲದಿರಲಿ, ಅದು ಹೇಗೆ ಮಹಾನ್ ದೈವವೋ ಬ್ರಾಹ್ಮಣನೊಬ್ಬ ಅಜ್ಞಾನಿಯಾಗಿರಲಿ ಅಥವಾ ವಿದ್ವಾಂಸನಾಗಿರಲಿ, ಅವನನ್ನು ದೈವಜ್ಞನಿಂದ ತಿಳಿಯಬೇಕು. ಬ್ರಾಹ್ಮಣನ ವಿದ್ಯಾವಂತನಾದರೂ ಅವನು ಪೂಜ್ಯನು. ಈ ಜಗತ್ತಿನಲ್ಲಿ ಏನಿದೆಯೋ ಅದಕ್ಕೆಲ್ಲ ಬ್ರಾಹ್ಮಣನೇ ಒಡೆಯ. ನನ್ನ ಜನ್ಮದ ಅತ್ಯಂತ ಶ್ರೇಷ್ಠತೆಯಿಂದ ಬ್ರಾಹ್ಮಣನು ಈ ಅರ್ಹತೆಗೆ ಒಳಗಾಗಿರ್ತಾನೆ. ಜನನ ಕರ್ಮದಲ್ಲಿ ಪ್ರಥಮನಾದ್ರಿದ್ದಲೂ, ಜನ್ಮ ವೈಶಿಷ್ಟ್ಯದಿಂದಲೂ, ವೇದಗಳ ಅತ್ಯಂತ ನಿಖರವಾದ ಜ್ಞಾನದಿಂದಲೂ, ಯಜ್ಞೋಪಿತವಾದ ವೈಶಿಷ್ಟ್ಯದಿಂದಲೂ ಬ್ರಾಹ್ಮಣನೇ ಎಲ್ಲ ವರ್ಗಗಳು ಒಡೆಯ. ಬ್ರಾಹ್ಮಣನ ಅಪರಾಧ ಮಾಡಿದರೆ ಅವನು ಶಿಕ್ಷಿಸುವಂತಿಲ್ಲ. ಬ್ರಾಹ್ಮಣರ ಅತ್ಯಯು ಅತ್ತೆಗಿಂತ ಈ ಜಗತ್ತಿನಲ್ಲಿ ಘೋರ ಪಾಪ ಮತ್ತೊಂದಿಲ್ಲ. ಆದ್ದರಿಂದ ರಾಜನಾದರೂ ಕೂಡ ಬ್ರಾಹ್ಮಣನನ್ನು ಪುರೋಹಿತನನ್ನು ಕೊಲ್ಲುವ ಯೋಚನೆ ಮಾಡಬಾರದು. ಬ್ರಾಹ್ಮಣರು ನಾನಾ ವಿಧವಾದ ಕೀಳು ಕಸುಗಳಲ್ಲಿ ತೊಡಗಿದರು. ಅವರು ದೈವಜ್ಞರು. ಬ್ರಾಹ್ಮಣರಿಗೆ ಶೂದ್ರನಿಗೆ ಶೂದ್ರ ಸ್ತ್ರೀ ಮಾತ್ರ ಪತ್ನಿ ಆಗಬಲ್ಲಳು. ವೈಶ್ಯರಿಗೆ ವೈಶ್ಯ ಮತ್ತು ಶೂದ್ರ ಸ್ತ್ರೀ ಪತ್ನಿ ಆಗಬಹುದು. ಕ್ಷತ್ರಿಯರಿಗೆ ಕ್ಷತ್ರಿಯ ವೈಶ್ಯ ಶೂದ್ರ ಪತ್ನಿ ಆಗಬಹುದು. ಆದರೆ ಬ್ರಾಹ್ಮಣನಿಗೆ ಬ್ರಾಹ್ಮಣ ಸ್ತ್ರೀಯ ಜೊತೆಗೆ ಕ್ಷತ್ರಿಯ ವೈಶ್ಯ ಶೂದ್ರ ಸ್ತ್ರೀಯರು ಪತ್ನಿ ಆಗಬಹುದು. ಶೂದ್ರರು ವೇದ ಓದಬಾರದು, ಶೂದ್ರ ಮುಂದೆ ವೇದ ಉಪಚರಿಸಬಾರದು. ಒಂದು ವೇಳೆ ಶೂದ್ರರು ವೇದ ಕೇಳಿಸಿಕೊಂಡರೆ ಅವರ ಕಿವಿಯಲ್ಲಿ ಕಾದ ಶೀಷ ಬಿಡಬೇಕು.
ಅವರು ವೇದ ಉಚ್ಚರಿಸಿದರೆ ಅವರ ನಾಲಿಗೆಯೇ ಕತ್ತರಿಸಬೇಕು. ಇದು ನಮ್ಮ ಮನುಧರ್ಮ ಶಾಸ್ತ್ರ ಪ್ರಕಾರ. ಈ ಮನುಧರ್ಮ ಶಾಸ್ತ್ರ ಪ್ರಕಾರವೇ ನಮ್ಮ ಪ್ರಪಂಚ ಜಗತ್ತು ನಡೆಯಬೇಕು. ಇದಕ್ಕೆಲ್ಲ ಕೊಡಲಾಗಿರುವ ಬಸವಣ್ಣ ಇನ್ನು ಸ್ವಲ್ಪ ದಿನ ಕಳೆಯಲಿ, ಈ ಕಲ್ಯಾಣದಲ್ಲಿ ಕ್ರಾಂತಿ ಎಬ್ಬಿಸಿ ನಿನ್ನ ಮತ್ತು ನಿನ್ನ ಶರಣರ ವಂಶವನ್ನು ನಿರ್ನಾಮ ಮಾಡದಿದ್ದರೆ ನಾನು ದಾಮೋದರನೇ ಅಲ್ಲ, ನಾನು ದಾಮೋದರನಿಲ್ಲ. ಮನುಧರ್ಮದಂತೆ, ನಮ್ಮ ಮನುಧರ್ಮದಂತೆ ಜಗವು ನಡೆಯುತ್ತಿರುವುದು, ಈ ಜಗವು ನಡೆಯುತ್ತಿರುವುದು. ಮನುಧರ್ಮದಂತೆ, ಈ ಮನುಧರ್ಮದಂತೆ ಜಗವು ನಡೆಯುತ್ತಿರುವುದು, ಈ ಜಗವು ನಡೆಯುತ್ತಿರುವುದು. ಪಾಪಿ ಬಸವನು ಸನಾತನ ಧರ್ಮಕ್ಕೆ ಸೋಂಕು ತರುತ್ತಲಿವನು. ಓಂ ಭೀಂ ಭಾಂ ಕಟಕಟ, ಓಂ ಭೀಂ ಭಾಂ ಕಟಕಟ. ಚೆಲುವಾದ ಅರವಿಂದನಗೆ ಬೀರಿ ಮಾಡಿದೆ, ನಾಟ್ಯ ಮಾಡಿದೆ, ಅದಕ್ಕೆ ಅನುಮತಿಯೂ ಉಂಟು. ಅಂಜರಿ, ಆ ಮೂರ್ಖಳಾದ ನನ್ನ ಗಂಡ ನಿನ್ನ ಮನಸ್ಸಿಗೆ ಸಂತೋಷವಾಗುವುದಾದರೆ ಗಾನ ನಾಟ್ಯವನ್ನು ಮಾಡಿಕೋ ಏಕಾಂತದಲ್ಲಿ ಎಂದು ಅನುಮತಿ ಕೊಟ್ಟಿರುವರು. ನಾಯಿಗಳ ಸಂಘವನ್ನು ಮಾಡಿ ನರಕದಲ್ಲಿ ಕುಳಿತಿರುವವನಿಗೆ ಸ್ವರ್ಗವನ್ನು ತೋರಿಸುವ ಸಂಸ್ಕಾರ ಎಲ್ಲಿಂದ ಬರಬೇಕು ಹೇಳು. ಅಂಜರಿ, ಕೊನೆಯದಾಗಿ ನಾನು ನಿನಗೊಂದು ಮಾತನ್ನು ಹೇಳುವೆನು ಕೇಳು. ಇದೇ ರೀತಿ ನಿನ್ನ ಗಂಡ ಜಗದೇವ ಈಗ ಸಾಗುತ್ತಿದ್ದರೆ ಇವರಾದರ ಕೆಟ್ಟ ದೃಷ್ಟಿಗೆ ಸಿಲುಕಿ ಭಸ್ಮವಾಗುವುದು ಖಚಿತ. ಇನ್ನು ಇದೆಲ್ಲವೂ ನಿನ್ನ ಕೈಯಲ್ಲಿದೆ. ನೋಡಿದ್ದೋಕ್ಸನು ಸದಾಶಿವ ಮಂಜರಿಗೆ ಗುಂಡಿಗೆಯು ನಿಂತಂತಾಗಿರಬಹುದಲ್ಲವೇ. ತಂಡ, ಸದಾ ನಿಮ್ಮ ಆಶ್ರಯವು ನಮ್ಮ ಮೇಲೆ ಇರುವಾಗ ಭಯಪಡುವ ಅವಶ್ಯಕತೆ ಇಲ್ಲವಲ್ಲ. ನೀನು ಬಿಜ್ಜಳ ಆಸ್ಥಾನದಲ್ಲಿ ಲೆಕ್ಕ ಪರಿಶೋಧಕನಾಗಿದ್ದ ಕಾಲದಲ್ಲಿ ಘಾತಕ ಲೆಕ್ಕವನ್ನು ತೋರಿಸಿ ಅಲ್ಲಿಂದ ಒದ್ದು ಹೊರಗಾಕಿದ ಮೇಲೆ ನಿನಗೆ ನಿನ್ನ ಮನೆತನಕ್ಕೆ ಎಲ್ಲಿ ರಾಜಾಸ್ತ್ರವಿದೆ? ಎಲ್ಲರಂತೆ ನೀನು ಒಬ್ಬ ಪ್ರಜೆ. ಆದರೆ ನಾನು ಇಲ್ಲಿಗೆ ಬಂದಿರುವ ವಿಷಯವೇನೆಂದರೆ
ಕೆಟ್ಟ ಬಸವಣ್ಣನ ಕುಟಿಲೋಪಕ್ಕೆ ಸಿಲುಕಿರುವ ನಿನ್ನ ಮಗ ಜಗದೇವ ನಮ್ಮ ಯುವರಾಜರಿಗೆ ಆಸ್ಥಾನದ ಸಭೆಯಲ್ಲಿ ವಿರುದ್ಧ ನುಡಿಗಳ ಧೋರಣೆಯನ್ನು ತೋರಿರುವನು. ಅಂದೇ ನಿನ್ನ ಮಗನನ್ನು ತುಂಡರಿಸಬೇಕಾಗಿತ್ತು. ಆದರೆ ಒಂದು ಅವಕಾಶವನ್ನು ನೀಡಿದ್ದೇನೆ. ಇನ್ನು ಮೇಲಾದರೂ ಬಾಲ ಮುಚ್ಚಿದ ನಾಯಿಯಂತೆ ಅವಿತುಕೊಂಡು ಬದುಕಿದರೆ ನಿಮ್ಮೆಲ್ಲರಿಗೂ ಕ್ಷೇಮ. ಮತ್ತೆ ಸರ್ಪದ ಎಡೆಯನ್ನು ತೋರಿದರೆ ಪಪ್ಪಳಿಸಿ ಪುಡಿ ಪುಡಿ ಮಾಡುತ್ತೇವೆ ಎಂದು ತಿಳಿಸಕ್ಕೋಸ್ಕರ ಸುವಿರಾಜನ ಆಜ್ಞೆಯಂತೆ ಇಲ್ಲಿಗೆ ಬಂದಿರುವೆನು. ಮಾತಾಂಗರೇ, ಅಪ್ಪಳಿಸಿ ಪುಡಿ ಪುಡಿ ಮಾಡುವುದಕ್ಕೆ ನನ್ನ ಗಂಡ ಜಯದೇವನೇನು ಅಪ್ಪಳದ ವಸ್ತುವೆಂದು ತಿಳಿದಿರಾ? ನ್ಯಾಯಕ್ಕಾಗಿ ಹುಟ್ಟಿನಿಂದಲೇ ವೀರರಾಗಿ ಹುಟ್ಟಿದವರು, ನ್ಯಾಯಕ್ಕಾಗಿ ತಲೆ ಬಾಗುವ ಧೀರರು, ಅಲ್ಲದೆ ಅನ್ಯಾಯಕ್ಕೆ ವಿರುದ್ಧವಾಗಿ ನಿಲ್ಲುವ ಶೂರರು. ಇಲ್ಲ ಸಲ್ಲದ ಅಪವಾದವನ್ನು ಒರೆಸಿ ಬಸವಣ್ಣನಿಗೆ ಅಪವಾದವನ್ನು ಒರೆಸಲು ಹೊರಟಾಗ ಅದಕ್ಕೆ ನ್ಯಾಯ ಕೇಳಲು ಎದುರಾಗಿ ನಿಲ್ಲುವ ಧೀರ, ನ್ಯಾಯವನ್ನು ಕೇಳಲು ಧ್ವನಿ ಎತ್ತದವರನ್ನು ಷಂಡರೆಂದು ಕರೆಯುವರು. ಆ ಬಿಜ್ಜರನ ಆಸ್ಥಾನದಲ್ಲಿ
ನಾನು ಮಾಡಿದ ಒಂದು ಸಣ್ಣ ತಪ್ಪಿಗಾಗಿ ಕಳ್ಳನನ್ನ ಬಟ್ಟೆ ಕಟ್ಟಿ ಹೊರಹಟ್ಟಿದರು. ಇದೇ ರೀತಿ ನಿನ್ನ ಗಂಡ ಸಾಗುತ್ತಿದ್ದರೆ ಇವರಾದರ ಕೆಟ್ಟ ದೃಷ್ಟಿಗೆ ಸಿಲುಕಿ ನಮ್ಮ ಮನೆತನವು ಉಳಿಯುವಿಲ್ಲ. ನಮ್ಮ ಮನೆತನಕ್ಕೆ ನಮ್ಮ ಕುಲಕ್ಕೆ ಕಂಟಕಪ್ರಾಯ. ಹೀಗೆ ಸಾಗುತ್ತಿದ್ದರೆ ಮಹಾಮನೆಯ ಸಂಪರ್ಕದಿಂದ ಈಗ ಸಾಗುತ್ತಿದ್ದರೆ ನಮ್ಮೆಲ್ಲರ ಅಳಿವು ಎಂದು ನಿನ್ನಲ್ಲಿ ಪ್ರಾರ್ಥನೆಯಿಂದ ಬೇಡಿಕೊಳ್ಳುತ್ತೇನೆ. ಮಾವನ ಚಿಂತಿಸಬೇಡಿ, ನಿಮಗೆ ತಿಳಿದಿರುವುದು ನನ್ನ ಹಠ ಸಾಧನೆಯಿಂದ ನಿಮಗೆ ನೆಮ್ಮದಿಯನ್ನು ತಂದು ಕೊಡುವೆನು. ಆ ಬಸವಣ್ಣನ ಸಾಹಸವನ್ನು ನಾನು ಹಠ ಮಾಡಿ ಬಿಡಿಸುವೆನು, ನೀವು ಚಿಂತೆ ಮಾಡಬೇಡಿ. ಇನ್ನೇನು, ನನ್ನ ಸ್ವಾಮಿಯು ಬರೆಯ ಸಮಯವಾಯಿತು, ನೀವಿನ್ನು ಬೇಗನೆ ಹೊರಡಿ ಮಾವನವರೇ. ಮಂಜರಿ ಮಂಜರಿ, ಮಂಜರಿ ಸ್ವಾಮಿ, ನಾನು ಬಸವಣ್ಣನವರ ಅನುಭವ ಮಂಟಪದ ವಿಚಾರದಲ್ಲಿ ತಲ್ಲೀನನಾಗಿದ್ದೆ. ನೀನು ಮಹಾಮನೆಯ ಶರಣರ ಜೊತೆ ನನ್ನನ್ನು ಬೇಗ ಬರಲು ಹೇಳಿದ ಕಾರಣವೇನು? ಸ್ವಾಮಿ, ಇದೇನಿದು? ಇಂದಿಗೆ ನಮ್ಮ ವಿವಾಹವಾಗಿ ವಾರ್ಷಿಕೋತ್ಸವಲ್ಲವೇ, ಅದನ್ನು ಮರೆತು ಪ್ರಚಾರಕ್ಕೆಂದು ಹೋದರೆ ನಮ್ಮ ಸಂತೋಷವನ್ನು ಮರೆತಂತಿರುವುದಲ್ಲವೇ? ನಿಜ ಮಂಜರಿ, ಇಂದು ನಮ್ಮ ವಿವಾಹದ ದಿನ. ನಾನು ಬಸವಣ್ಣನರ ಶರಣರ ಜೊತೆ ತಲ್ಲೀನನಾಗಿದ್ದೆ. ನಿನ್ನನ್ನು ನಾನು ಸಂತೋಷವಾಗಿ ನೋಡಿಕೊಳ್ಳಬೇಕಾಗಿತ್ತು. ಬಾ, ಮೊದಲು ಮಹಾಮನೆಗೆ ಹೋಗಿ ಅಣ್ಣ ಬಸವಣ್ಣ ಅಕ್ಕ ಗಂಗಾಂಬಿಕೆಯವರ ಆಶೀರ್ವಾದವನ್ನು ಪಡೆದು ಬರೋಣ. ನನಗೆ ಯಾವ ಮನೆಯ ದರ್ಶನವೂ ಬೇಡ, ಯಾವ ಆಶೀರ್ವಾದವೂ ಬೇಡ, ನನಗೆ ಬೇಕಾಗಿರುವುದು ನೀವು ಮಾತ್ರ. ಓಹೋ, ಹೆಣ್ಣಿನ ಆಸೆಯನ್ನು ಪೂರೈಸಬೇಕಾಗಿರುವುದು ಗಂಡಿನ ಕರ್ತವ್ಯವಲ್ಲವೇ? ಮಂಜರಿ, ಆಸೆ ತುಂಬಿದ ನಿನ್ನ ಅಲೆಗಳಲ್ಲಿ ಬಾನಂಚಿನ ಅಕ್ಕಿಗಳಂತೆ ಹಾರೋಡೋಣ ಬಾ. ಹಾಗೆ ಆಗಲಿ ಸ್ವಾಮಿ.
ಬಸವ ಗುರುವೇ ನೀವೇ ಜಗಕ್ಕೆ ಅಮರ ಅತಿಶಯ ಮಹಾಸಾಗರ ಬಸವ ಗುರುವೇ ನೀವೇ ಜಗಕ್ಕೆ ಅಮರ ಅತಿಶಯ ಮಹಾಸಾಗರ ಬಸವ ಬಸವಣ್ಣನವರ ಶರಣರು ಬಂದು ಗುರು ಬಸವಣ್ಣನವರ ವಿಚಾರವನ್ನು ತಿಳಿದಾಗಿನಿಂದ ಮಹಾನುಭಾವರಾದ ಬಸವಣ್ಣನವರನ್ನು ಯಾವಾಗ ಕಾಣುತ್ತೇವೆ ಎಂಬ ಬಯಕೆ ಕಾಡುತ್ತೆ. ಈ ಜಗತ್ತನ್ನೇ ಉದ್ಧರಿಸಲು ಬಂದಿರುವ ಆ ಮಹಾಮಹಿಮರ ದರ್ಶನ ಭಾಗ್ಯವು ನಮಗೆ ಯಾವಾಗ ದೊರಕುವುದೋ ಏನೋ. ಹೌದು ಸ್ವಾಮಿ, ಆ ಮಹಾನುಭಾವನ ಶಿಷ್ಯನೇ ಅಷ್ಟೊಂದು ರೂಪರಹಿತವಾಗಿರಬೇಕಾದ್ರೆ ಏನು ಆ ಗುರುಗಳಾದ ಬಸವಣ್ಣನವರು ಹೇಗಿರುವರೋ ಏನೋ ನಾ ಬೇರೆ ಕಾಣಿನೋ ಸ್ವಾಮಿ. ಕಲ್ಯಾಣಿ, ದೇವ ಸಾಕ್ಷಾತ್ ಪರಮೇಶ್ವರನಂತೆ ಇರುತ್ತಾರೆ ಎನಿಸುತ್ತದೆ. ಮಹಾನುಭಾವರಾದ ಬಸವಣ್ಣನವರನ್ನು ವಿಚಾರ ಕೇಳಿದಾಗಿನಿಂದ ಕ್ಷಣ ಕ್ಷಣಕ್ಕೂ ಅವರನ್ನು ಕಾಣಬೇಕ ಅಂಬಲವು ಹೆಚ್ಚಾಗುತ್ತಿದೆ. ಬಸವಣ್ಣ, ಬಸವೇಶ್ವರ, ಬಸವ ತಂದೆಯೇ, ನಿಮ್ಮ ದರ್ಶನ ಭಾಗ್ಯವು ಯಾವಾಗ ದೊರಕುವುದು ನನ್ನ ತಂದೆ? ಹಾಗಾದ್ರೆ ನಾವೀಗಲೇ ಗಂಗಾಸ್ಥಾನವನ್ನು ಮುಗಿಸಿಕೊಂಡು ಆ ಬಸವಣ್ಣನವರ ದರ್ಶನಕ್ಕಾಗಿ ಹೊರಡೋಣವೇ ಸ್ವಾಮಿ? ಹಾಗೆ ಆಗಲಿ ಕಲ್ಯಾಣಿ, ನಡೆ ಹೊರಡೋಣ. ಕಲ್ಯಾಣಿ, ಕಲ್ಯಾಣಿ, ಅಲ್ಲಿ ನೋಡು, ಗಂಗೆಯ ಸ್ನಾನಕ್ಕೆ ಹೊರಟ ನಮಗೆ ಆ ಗಂಗೆ ಎದುರಾದಂತೆ ಬಸವಣ್ಣನವರು ಇತ್ತಲೇ ಬರುತ್ತಾರೆ. ಬಸವ ಗುರುವೇ, ಅಡ್ಡಿದ್ದೇ ನನ್ನ ತಂದೆ. ಮೇಲೇಳಿ. ತಾವು ಯಾರು? ಹರಳಯಾಂತ ಬುದ್ಧಿ, ಈಕೆ ನನ್ನ ಪತ್ನಿ ಕಲ್ಯಾಣಿ.
ತಮ್ಮ ಕಾಯಕ ಪಾದರಕ್ಷಗಳನ್ನು ಒಲಿಯುವುದು ನಮ್ಮ ಕಾಯಕ. ಅಯ್ಯೋ, ಅದಕ್ಕೇಕೆ ಅಷ್ಟೊಂದು ಸಂಕೋಚ ಪಡುವಿರಿ? ತಮ್ಮನ್ನು ನೋಡುತ್ತಿದ್ದರೆ ಜ್ಞಾನ ದಾಹವುಳ್ಳ ದಿವ್ಯ ಪುರುಷರಂತೆ ಕಾಣುತ್ತಿರುವಿರಿ. ಹರಳೆಯನವರೇ, ಕಾಯಕ ಯಾವುದಾದರೇನು, ಆಕಾಶದ ಸೂರ್ಯ ಬರೀ ದೇವಸ್ಥಾನ ಅರಮನೆಗಳಿಗೆ ಮಾತ್ರ ಬೆಳಕು ಚೆಲ್ಲುವುದಿಲ್ಲ, ಗಾಳಿಯು ವೇದ ಪಂಡಿತರಿಗೆ ಆಗಮಿಕರಿಗೆ ಮಾತ್ರ ಬೀಸುವುದಿಲ್ಲ, ಹಾಗೆ ಗಂಗೆಯು ಬಡವರಿಗೆ ಬಲ್ಲಿದರಿಗೆ ಎಲ್ಲರಿಗೂ ದಾಹವನ್ನು ನೀಗಿಸುತ್ತಾಳೆ. ಈ ಕರ್ಮ ಭೂಮಿಯಲ್ಲಿ ನಾವೆಲ್ಲರೂ ಒಂದೇ ಜಾತಿ, ಅದು ಮಾನವ ಜಾತಿ. ಆಹಾ, ಎಂಥ ದಿವ್ಯವಾದ ಮಾತುಗಳನ್ನು ಹೇಳಿದ್ರಿ ನನ್ನೊಡೆಯ. ನಿಮ್ಮ ದರ್ಶನ ಭಾಗ್ಯವು ದೊರಕಿತು, ನಿಮ್ಮ ಮಾತುಗಳನ್ನು ಕೇಳುವ ಯೋಗವು ನಮಗೆ ಸಿಕ್ಕಿತು. ಹರಳೆಯನವರೇ, ಹಾಗಾದರೆ ನೀವು ಕಲ್ಯಾಣ ಪಟ್ಟಣದ ಅನುಭವ ಮಂಟಪಕ್ಕೆ ಬರುವಿರಾ? ಆಹಾ ತಂದೆಯೇ, ಅದಕ್ಕಿಂತಲೂ ಸೌಭಾಗ್ಯ ಬೇರೇನಿರುವುದು. ಈ ಹರಳೆಯ ಯಾವತ್ತಿದ್ದರೂ ನಿಮ್ಮ ಪಾದ ಸೇವಕ, ನಿಮ್ಮ ಆಜ್ಞೆಯನ್ನು ಪಾಲಿಸುವುದೇ ನನ್ನ ಕಾಯಕ. ಬಹಳ ಸಂತೋಷ, ಹಾಗಾದರೆ ತಾವು ಆದಷ್ಟು ಬೇಗ ಕಲ್ಯಾಣಕ್ಕೆ ಬನ್ನಿರಿ. ಆಗಲಿ ಶರಣು. ಶರಣು ಶರಣಾರ್ಥಿ ಹರಳೆಯನವರೇ. ಬಸವನ್ ಬಸವೇಶ್ವರ. ಅಯ್ಯೋ, ಹೊರಟೆ ಹೋದರ. ಶರಣು ಎನ್ನಲು ಶರಣು ಶರಣಾರ್ಥಿಯ ಋಣಭಾರವೇ ಹೇಗೆ ತೀರಿಸಲಿ ಪ್ರಭುವೇ. ಶರಣಾರ್ಥಿಯ ಋಣಭಾರವ ಒತ್ತು ನಿಂದನ ಹೇಗೆ ಕಳೆವು ಎಂಬುದ ತಿಳಿಯದಾದೆನ. ಶರಣಾರ್ಥಿಯ ಋಣಭಾರವ ಒತ್ತು ನಿಂದನ ಹೇಗೆ ಕಳೆವು ಎಂಬುದ ತಿಳಿಯದಾದೆನ. ಗುರು ಬಸವನೇ ಶರಣಾರ್ಥಿಯ ಋಣಭಾರ
ಬೆಳಚಿತು ಭೂಮಿಯು ಬಿರಿಯಿತು ಎಂಬುವ ಪರಿಯು ನಮಗಾಯಿತು. ಆಕಾಶ ಕಳಚಿತು ಭೂಮಿಯು ಬಿರಿಯಿತು ಎಂಬುವ ಪರಿಯು ನಮಗಾಯಿತು. ಶೋಧನೆಯೇನು ವೇದನೆ ಇಂದು ಬಸವನೇ.